ಕರೆಂಟ್ ಬಿಲ್ ಹೆಚ್ಚಳ ಮಾಡಿ ಜನರಿಗೆಲ್ಲ ಶಾಕ್ ಕೊಟ್ಟಿದ್ದಂತಹ ಬೆಸ್ಕಾಂಗೆ ಇಲ್ಲೊಬ್ಬ ಯುವಕ ಶಾಕ್ ಕೊಟ್ಬಿಟ್ಟಿದ್ದಾನೆ ಕರೆಂಟ್ ಬಿಲ್ ಕಟ್ಟಿದ್ರು ಕೂಡ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಿದ್ದಕ್ಕೆ ಸಿಟ್ಟಿಗೆದ್ದಂತಹ ಯುವಕ ಮಾಡಿದ್ದಾದ್ರೂ ಏನ್ ಗೊತ್ತಾ ಡೀಟೇಲ್ಸ್ ನೋಡಿ ಜನರಿಗೆ ಕರೆಂಟ್ ಬಿಲ್ ಶಾಕ್ ನೀಡಿದ ಬೆಸ್ಕಾಂ ಬೆಸ್ಕಾಂ ನಿಂದಲೇ ಇಪ್ಪತ್ತೈದು ಸಾವಿರ ದಂಡ ವಸೂಲಿ ಮಾಡಿದ ಯುವಕ ದಾವಣಗೆರೆಯ ಎಂಸಿಸಿಬಿ ಬ್ಲಾಕ್ನ ನಿವಾಸಿ ಪವನ್ ಉಲ್ಲಾಸ್ ಅನ್ನೋರ ಮನೆಯ ಎರಡು ಸಾವಿರದ ಇಪ್ಪತ್ತೆರಡನೇ ಆಗಸ್ಟ್ ನಲ್ಲಿ ಸಾವಿರದ ರೂಪಾಯಿ ಕರೆಂಟ್ ಬಿಲ್ ಬಾಕಿ ಇದ್ದ ಹಿನ್ನೆಲೆ ಮ್ಯಾನ್ ಮನೆಯ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ್ರು ಅಲ್ಲದೆ ಮುಂಜಾಗ್ರತೆಯ ನೋಟಿಸ್ ಕೊಡದೆ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ್ದಕ್ಕೆ ಕೆಇಆರ್ಸಿ ಕೋಡ್ ಎರಡು ಸಾವಿರದ ನಾಲ್ಕರ ಸೆಕ್ಷನ್ ಒಂಬತ್ತನೇ ನಿಯಮದಡಿ ಆದೇಶ ಉಲ್ಲಂಘನೆ ಮಾಡಿದೆ ಹೀಗಂತ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗಕ್ಕೆ ದಾವೆ ಹೂಡಿದ್ರು ಬೆಸ್ಕಾಂ ನಿಯಮ ಉಲ್ಲಂಘನೆ ಸಾಬೀತ ಹಿನ್ನೆಲೆ ಆಯೋಗದಿಂದ ಬೆಸ್ಕಾಂಗೆ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಹಾಗೂ ದೂರುದಾರನಿಗೆ ಪ್ರಕರಣದ ವೆಚ್ಚ ಐದು ಸಾವಿರ ಒಟ್ಟು ಇಪ್ಪತ್ತೈದು ಸಾವಿರ ನೀಡುವಂತೆ ಆದೇಶ ಕೊಟ್ಟಿದ್ದು ಆದೇಶವಾದ ಮೂವತ್ತು ದಿನದೊಳಗೆ ಪರಿಹಾರ ನೀಡಲಿಲ್ಲ ಅಂದ್ರೆ ಶೇಕಡಾ ಆರರಷ್ಟು ಬಡ್ಡಿ ಸೇರಿಸಿಕೊಡಬೇಕು ಅಂತ ತೀರ್ಪು ಕೊಟ್ಟಿದೆ ಇ ಆರ್ ಸಿ ಕೋಡ್ ಏನು ಹೇಳುತ್ತೆ ಸೆಕ್ಷನ್ ನೈನ್ ಪ್ರಕಾರ ಯಾವುದೇ ಒಬ್ಬ ಗ್ರಾಹಕ ಬಿಲ್ ಕಟ್ಟಿಲ್ಲ ಅಂದ ತಕ್ಷಣ ಅವನು ಬಿಲ್ ನೀವು ಏನು ಕೊಡ್ತಿರಲ್ಲ ಬಿಲ್ ಕಟ್ಟೋದಕ್ಕೆ ಹದಿನೈದು ದಿವಸ ಟೈಮ್ ಕೊಡ್ತೀರಾ ಹದಿನೈದು ದಿವಸ ಆದ ನಂತರ ನೀವು ಅವನಿಗೆ ನೋಟಿಸ್ ಕೊಡಬೇಕು ಆದ್ರೆ ಅವರು ಹದಿನಾಲ್ನೇ ದಿವಸನೇ ಬಂದು ನೀವು ಬಿಲ್ ಕಟ್ಟಿಲ್ಲ ಅಂತ ಫ್ಯೂಸ್ ತಗೊಂಡು ಹೋಗ್ಬಿಡ್ತಾರೆ ನೀವು ನೋಟಿಸ್ ಯಾಕೆ ಕೊಟ್ಟಿಲ್ಲ ಅನ್ನೋದು ನನ್ನ ಪ್ರಶ್ನೆ ಇತ್ತು ನನ್ನ ಒಂದು ಮನವಿಯನ್ನ ಪರಿಶೀಲಿಸಿ ವಾದ ವಿವಾದವನ್ನು ಆಲಿಸಿದ ಜಿಲ್ಲಾ ನ್ಯಾಯಾಲಯ ನನಗೆ ಒಂದು ನ್ಯಾಯನ ದೊರಕಿಸಿಕೊಟ್ಟು ಬೆಸ್ಕಾಂಗೆ ಇಪ್ಪತ್ತೈದು ಸಾವಿರ ದಂಡವನ್ನು ಹಾಕಿದೆ ಯಾವುದೇ ಒಬ್ಬ ಗ್ರಾಹಕನ ಮನೆಯ ವಿದ್ಯುತ್ ಸಂಪರ್ಕ ಕಡಿತ ಮಾಡಬೇಕು ಅಂದ್ರೆ ಏಕಾಏಕಿ ಬಂದು ಮ್ಯಾನ್ ಫ್ಯೂಸ್ ತೆಗೆದು ಹೋಗ್ತಾರೆ ಇದು ತಪ್ಪು ಇದು ಕೆಇಆರ್ ಸಿ ಸೆಕ್ಷನ್ ಒಂಬತ್ತರ ಅನ್ವಯ ಅವರು ಮೊದಲು ಹದಿನೈದು ದಿನದ ನೋಟಿಸ್ ಕೊಡಬೇಕು ನಂತರ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಯಮ ಇದೆ ಆದರೆ ಬೆಸ್ಕಾಂ ಸಿಬ್ಬಂದಿ ಗ್ರಾಹಕರಿಗೆ ಮಾನಸಿಕ ಹಿಂಸೆ ನೀಡುತ್ತಾ ಇದ್ದಾರೆ ಅಲ್ದೆ ಪ್ರತಿ ತಿಂಗಳು ಎರಡರಂದು ಬಿಲ್ ಬರ್ತಾ ಇತ್ತು ಆದ್ರೆ ಈ ತಿಂಗಳ ಕರೆಂಟ್ ಬಿಲ್ ಎಂಟರಂದು ಮತ್ತು ಹತ್ತನೇ ತಾರೀಕಿನಂದು ಬಂದಿದೆ ಯಾಕೆ ಅಂದ್ರೆ ಪ್ರತಿಯೊಬ್ಬರ ಮನೆಯ ವಿದ್ಯುತ್ ಬಳಕೆ ಶೇಕಡಾ ನೂರು ಯೂನಿಟ್ ದಾಟಿಸಿ ಪ್ರತಿ ಯೂನಿಟ್ಗೆ ಏಳು ರೂಪಾಯಿ ಬಿಲ್ ಬರುವಂತೆ ಮಾಡಿ ದುಪ್ಪಟ್ಟು ಹಣ ಪಡೆದಿದ್ದಾರೆ ಇದರಿಂದ ಬೆಸ್ಕಾಂ ವಿರುದ್ಧ ದಾವೆ ಅಂತ ಮನವಿ ಮಾಡಿದ್ದಾರೆ ರೀಡಿಂಗ್ ಡೇಟ್ ಎರಡನೇ ತಾರೀಕು ಇರುತ್ತೆ ಒಂಬತ್ತು ಹತ್ತನೇ ತಾರೀಕು ಬಂದು ನಿಮಗೆ ಬಿಲ್ ಅನ್ನ ಕೊಟ್ಟು ಏನ್ ಮಾಡ್ತಿದ್ದಾರೆ ಆ ಒಂದು ವಾರದ್ದು ಕೂಡ ರೀಡಿಂಗ್ ಡೇಟ್ ಅನ್ನ ಸೇರಿಸಿ ನಿಮಗೆ ನೂರರ ಗಡಿ ದಾಟಿಸ್ತಿದ್ದಾರೆ ಅಂದ್ರೆ ಯೂನಿಟ್ ಕನ್ಸಂಪ್ಷನ್ ಹಂಡ್ರೆಡ್ ಕ್ರಾಸ್ ಮಾಡಿ ನೂರರ ಗಡಿ ದಾಟಿದ ತಕ್ಷಣ ನಿಮಗೆ ಏಳು ರೂಪಾಯಿ ಪ್ರತಿ ಯೂನಿಟ್ ಹಾಕ್ತಾ ಇದ್ದಾರೆ ಅಂದ್ರೆ ಒಂದರಿಂದ ನೂರು ನೂರ ಹತ್ತು ಯೂನಿಟ್ ಬಂದ್ರು ಕೂಡ ಪಾಪ ಏಳು ರೂಪಾಯಿ ಗ್ರಾಹಕ ಕಟ್ಬೇಕು ಇವತ್ತು ಗ್ರಾಹಕ ಸುಮ್ಮನೆ ಕಟ್ತಾ ಇದ್ದಾನೆ ಆದರೆ ಯಾರಿಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ರು ಹೋಗಿ ಯಾರೂ ಕೂಡ ಬೆಸ್ಕಾಮಲ್ಲಿ ಅಲ್ಲಿ ದೂರ ಕೊಡ್ತಿಲ್ಲ ನೀವು ದೂರನ್ನ ಕೊಟ್ಟರೆ ಬೆಸ್ಕಾಂ ಅದನ್ನ ರೆಸ್ಪಾಂಡ್ ಮಾಡಲಿಲ್ಲ ಅಂತಂದ್ರೆ ನೀವು ಜಿಲ್ಲಾ ಗ್ರಾಹಕರ ವೇದಿಕೆಗೆ ದೂರನ್ನ ಸಲ್ಲಿಸ್ಬೋದು ಏನೇ ಆಗಲಿ ಪ್ರತಿಯೊಬ್ಬ ಗ್ರಾಹಕನೂ ಇದೇ ರೀತಿ ಎಚ್ಚರಿಕೆ ವಹಿಸಿದರೆ ಮಾತ್ರ ಮೋಸ ಹೋಗೋದ್ರಿಂದ ತಪ್ಪಿಸ್ಕೊಳ್ಬೋದು ಇಲ್ಲಾಂದ್ರೆ ದಂಡ ಕಟ್ಟಿ ಕಷ್ಟ ಅನುಭವಿಸಬೇಕಾಗುತ್ತೆ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ ಬೆಸ್ಕಾಂಗೆ ಡಬಲ್ ಶಾಕ್ ಕೊಟ್ಟ ಯುವಕನ ಕೆಲಸಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಪುನೀತ್ ಪಬ್ಲಿಕ್ ಟಿವಿ ದಾವಣಗೆರೆ